ಬಿಡಿಸಿ ಅನ್ಬಿಟ್ಟು ಇವಾಗ ಹೋಗಿ ಒಳಗಡೆ ಬಿಗ್ ಬಾಸ್ ಹೌದು, ಅವ್ರನ್ನ ಎಲ್ಲಿ ಮೇಲ್ ಬರುತ್ತೆ ಅನ್ನೋ ಹೋಗಿ ಉದ್ದೇಶಕ್ಕೆ ಒಳಗಡೆ ಸೇರ್ಕೊಂಡಿದಾರೆ ಅಷ್ಟೇ. ಅವ್ರ ಮೇಲೆ ಎಲ್ಲಿ ಬರುತ್ತೆ, ನನ್ನ ತಲೆ ಮೇಲೆ ಬಂದ್ಬಿಡ್ತು. ಮಾತು ಮಾತು ಬೆಳೀತಾ ಇದ್ರೆ ನನ್ನ ತಲೆ ಮೇಲೆ ಬಂದ್ಬಿಡುತ್ತೆ. ಇವಾಗ ಅದಾದ್ಮೇಲೆ ಇವಾಗ ಮುನಿರತ್ನ ಅವ್ರ ಕಡೆ ಅಲ್ಲೊಂದೆರಡು ಮಾತಾಡಿದ್ರು, ಇನ್ನೆಲ್ಲಿ ಎಲ್ಲ ಸೇರಿ ನನ್ನ ಇದು ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಲಾಕ್ ಆದ್ರೆ ಅಷ್ಟೇ. ನಿಮ್ಗನ್ಸುತ್ತಾ ಸರ್ ಅವ್ರು ಭಯ ಪಟ್ಕೊಂಡೆ ಒಳಗಡೆ ಹೋಗಿದ್ದಾರೆ ಬಿಗ್ ಬಾಸ್ಗೆ ಅಂತ? ಅದ್ರಾಗ ಎರಡು ಮಾತಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಬಿಗ್ ಭಯ ಇಂದಾನೆ ಒಳಗಡೆ? ಹೌದು ಹೌದು ಹೌದು, ಫಸ್ಟೇ ಒಂದ್ಸತಿ ಹೋಗಿ ಬಂದಿದ್ದಾರೆ ಅವರು, ಅದ್ರಾಗ ಎರಡು ಮಾತಿಲ್ಲ ಅಂತ ಅಂತ ಅನ್ಕೊಂಡಿದ್ದೀನಿ. ಬಟ್ ಇವಾಗ ಅವ್ರು ಏನಾರ ಎಲಿಮಿನೇಟ್ ಆಯ್ತು ಅಂದ್ರೆ ಮತ್ತೆ ಹೊರಗಡೆ ಬರ್ತಾರಲ್ವಾ ಸರ್, ಅವಾಗ ಏನಿರ್ಬೋದು ಅವರು ರಿಯಾಕ್ಷನ್ ಅಂತ? ರಿಯಾಕ್ಷನ್ ಏನು ಅಂತ ಅಂದ್ರೆ, ನಾನು ಸಿ ಎಂ ಆಗ್ತೀನಿ, ಹಂಗಾಗ್ತೀನಿ ಹಿಂಗಾಗ್ತೀನಿ ಅಂತ ಕೊಚ್ಕೊಂತ ಇದ್ರಲ್ಲ, ಇನ್ನೊಂದು ಸ್ವಲ್ಪ ಕೊಚ್ಕೊಳಕ್ಕೆ ಇದಾಗ್ಬೋದು ಅಷ್ಟೇ. ಓಕೆ, ರಿಯಾಕ್ಟ್ ಕೊಡೋಕ್ಕೆ ಇದಾಗ್ಬೋದು. ಸೊ ಎಷ್ಟು ದಿನ ಆಟಾಡ್ಬೋದು ಅನ್ಸುತ್ತೆ ಸರ್ ಅವರು ನಿಮ್ಮ ಪ್ರಕಾರ? ಅಮ್ಮಮ್ಮ ಅಂದ್ರೆ ಒಂದು ಮಂತಲ್ಲಿ ಈಚೆ ಬರ್ತಾರೆ ಅಂತ ಅನ್ಕೊಂಡಿದ್ವಿ. ಅಷ್ಟೇನಾ ಸರ್? ಅಷ್ಟೇ ಅಷ್ಟೇ. ಓಕೆ ಸರ್, ಅಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರು ಟಫ್ ಪಾರ್ಟಿಸಿಪೆಂಟ್ ಅನ್ಸುತ್ತೆ ಸರ್ ನಿಮಗೆ? ಟಫ್ ಅಂದರೆ ತುಂಬ ಪೈಪೋಟಿ ಕೊಡೋಕ್ಕೆ ಆಗಲ್ಲ ಇವ್ರಿಗೆ ಅನ್ನೋ ಥರ? ಪೈಪೋಟಿ ಕೊಡೋಕ್ಕಾಗಲ್ಲ ಇವ್ರಿಗೆ ಅಂತ ಈಗ ನಡೀತಾರೆ ಇದ್ರಾಗೆ. ಈ ಉಗ್ರ ಮಂಜು ಒಂದು ಸ್ವಲ್ಪ ಸೀರಿಯಸ್ನೆಸ್ ಆಗಿದ್ದಾರೆ. ಓಕೆ, ನೋಡಬೇಕು ಮುಂದೆ ಕಾದು ನೋಡಬೇಕು. ಸೊ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟು ಈ ಸೀಸನ್ 11 ಹೊಸದು. ಹೌದು, ಅದು ನಿಮ್ಗೆ ಇಷ್ಟ ಆಯ್ತಾ ಸರ್? ಅದು ಇಷ್ಟ ಆಯಿತು ಅಂದರೆ ಇಷ್ಟ ಆಗಿದೆ. ಅದ್ರಾಗೆ ಇವಾಗ ಸ್ವರ್ಗ ನರಕ ಅನ್ನೋದ್ರಾಗೆ ಎರಡು ಮಾಡಿಬಿಟ್ಟು ಇವು ಕನ್ಫ್ಯೂಷನ್ ಮಾಡಿದ್ದಾರೆ, ಜನಗಳು ಕನ್ಫ್ಯೂಷನ್ ಮಾಡಿದ್ದಾರೆ ಸ್ವರ್ಗ ಯಾರು ನರಕ ಯಾರು ಅನ್ನೋದ್ರಾಗೆ. ಇವಾಗ ಹೋಗಿರೋ ಕಂಟೆಸ್ಟಲ್ಲಿ ಅವರಿಗೆ ಫಸ್ಟು ಗೊತ್ತಿರಲಿಲ್ಲ ಅವ್ರಿಗೆ. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದೆ ಸ್ವರ್ಗ ಯಾವುದು ನರಕ ಯಾವುದು ಅಂತ. ಅವ್ರು ಚೂಸ್ ಮಾಡ್ಕೊಂಡ್ಮೇಲೆ ಸುದೀಪ್ ಸರ್ ವೇದಿಕೆ ಮೇಲೆ ಚೂಸ್ ಮಾಡ್ಕೊಂಡ್ಮೇಲೆ ಗೊತ್ತಾಗಿರೋದು ಅವ್ರಿಗೆ. ಅದೇ ಅದೇ. ಸೊ ಅದು ಕನ್ಫ್ಯೂಸ್ ಆಗ್ತಿದೆ ಅಂತ ಅನ್ಸುತ್ತೆ. ಹೌದು ಹೌದು. ಯಾವ ರೀತಿ ಸರ್? ಯಾವ ರೀತಿ ಅಂತಂದ್ರೆ ಅವ್ರು ಒಳಗಡೆ ಹೋದ್ಮೇಲೆ ಅವ್ರು ಇಲ್ಲೇ ಚೂಸ್ ಸುದೀಪ್ ಸರ್ ಕೇಳ್ಬೇಕಾರೆ ಚೂಸ್ ಮಾಡ್ಕೊಂಡಿದ್ದು ನರಕ ಬೇಕೋ ನಿಮಗೆ ಸ್ವರ್ಗ ಬೇಕು ಅಂತ ಕೇಳಿದಾಗ, ನಾನು ಕರ್ಮದಲ್ಲೇ ಬಂದು ಸ್ವರ್ಗದಲ್ಲೇ ಬಂದೀನಿ ಸ್ವರ್ಗ ಬೇಕು, ಕರ್ಮ ನರಕದಲ್ಲೇ ಅನುಭವಿಸ್ಕೊಂಬಂದಿದ್ದೀನಿ ನಾನು ನರಕದಲ್ಲೇ ಬೇಕು ಅಂತ, ಮುಂದೆ ಏನಾದರೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರು ಕೇಳಿದ್ದಾರೆ.